ವೀಕ್ಷಕರಿಗೆ ನಮಸ್ಕಾರ. ನಮ್ಮಲ್ಲಿ ಒಂದು ಮಾತಿದೆ, ಏನು ಅಂದರೆ ಅಯಂ ನಿಜಃ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನ ಅಂತೂ ವಸುದೈವ ಕುಟುಂಬಕಂ ಅಂತ. ಇದರರ್ಥ ಇಷ್ಟೇ, ಸಂಕುಚಿತ ಮನೋಭಾವದವರು ಇವನು ನಮ್ಮವನು ಅವನು ಬೇರೆಯವನು ಅಂತ ಯೋಚನೆ ಮಾಡ್ತಾರಂತೆ. ಉದಾರ ಚರಿತಾನ ಅಂತೂ ಉದಾರ ಬುದ್ಧಿಯುಳ್ಳವರು ವಸುದೈವ ಕುಟುಂಬಕಂ ಅಂದುಕೊಳ್ತಾರಂತೆ. ಈ ಜಗತ್ತೇ ನನ್ನ ಕುಟುಂಬ ಅಂದುಕೊಳ್ತಾರಂತೆ. ಈ ಜಗತ್ತೇ ನನ್ನ ಕುಟುಂಬ ಅಂತ ಅಂದುಕೊಳ್ಳುವಂತಹ ತತ್ವವನ್ನು ಗುರುಕುಲದಲ್ಲಿ ಹೇಳಿಕೊಡ್ತಾರೆ, ಆಶ್ರಮಗಳಲ್ಲಿ ಹೇಳಿಕೊಡ್ತಾರೆ. ಅಂಥ ಆಶ್ರಮವನ್ನು ಅರಸಿ ನಾವು ಈ ಹೊತ್ತು ಬಂದಿರತಕ್ಕಂಥದ್ದು ಬೆಂಗಳೂರಿನ ಕೆಂಗೇರಿ ಸಮೀಪದಲ್ಲಿರ್ತಕ್ಕಂತಹ ರಾಮೋಹಳ್ಳಿ ರಸ್ತೆಯಲ್ಲಿ ಸಿಗುವಂಥ ಶುಭಂ ಕರೋತಿ ಮೈತ್ರೇಯಿ ಗುರುಕುಲದ ಆಶ್ರಮಕ್ಕೆ. ಶುಭಂ ಕರೋತಿ, ಹಾಗಂದರೆ ಮಂಗಳವನ್ನು ಉಂಟು ಮಾಡು ಅಂತ. ಆ ಅರ್ಥದ ಒಂದು ಮಂಗಳ ಸ್ಥಳ ಬೆಂಗಳೂರಲ್ಲಿ ಇದೆಯಾ ಅಂತ ನಮಗೂ ಆಶ್ಚರ್ಯವಾಗಿತ್ತು. ಆದರೆ ಆಶ್ರಮ ಪ್ರವೇಶ ಮಾಡಿದ ಮೇಲೆ ನಿಜಕ್ಕೂ ಯಾವುದೋ ಋಷ್ಯಾಶ್ರಮವನ್ನು ಪ್ರವೇಶ ಮಾಡಿದ ಅನುಭವ ಆಗಿತ್ತು. ನಮ್ಮ ಭಾರತೀಯ ಸಂಸ್ಕೃತಿ ವಿಶ್ವವ್ಯಾಪಿ ಇಷ್ಟು ಪ್ರಸಿದ್ಧವಾಗಿದೆ, ಇಷ್ಟು ಆದರ್ಶವಾಗಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಭಾರತದ ಸಂಸ್ಕಾರ, ಧರ್ಮ ಸಂಸ್ಕಾರ. ಈ ಸಂಸ್ಕಾರ ಹೇಗೆ ಬಂತು ಅಂತ ನೋಡಿದ್ರೆ ಅದಕ್ಕೆ ಕಾರಣೀಕರ್ತರು ನಮ್ಮ ಋಷಿಮುನಿಗಳು. ಆ ಋಷಿಮುನಿಗಳು ನಮಗೆ ಹೇಳಿಕೊಟ್ಟಿದ್ದಾರೆ ಹೀಗೆ ಬದುಕಬೇಕು ಅಂತ. ಹಾಗೆ ಬದುಕಿದರೆ ಬದುಕಿನ ಔನ್ನತ್ಯವನ್ನು ಸಾಧಿಸಬಹುದು ಅಂತ ಅವರು ನಿಯಮವನ್ನು, ಶಾಸನವನ್ನು ಮಾಡಿ ಹೋಗಿದ್ದಾರೆ. ಆ ಋಷಿಗಳ ಶಾಸನವನ್ನು ಈ ಹೊತ್ತಿಗೂ ನಾವು ಪಾಲಿಸ್ತಾ ಇದ್ದೀವಿ. ಅದು ಎಲ್ಲಿ ನೆರವೇರ್ತಾ ಇದೆ ಅಂತಂದರೆ ಈ ಜಾಗದಲ್ಲಿ ನೆರವೇರ್ತಾ ಇದೆ. ಋಷಿಗಳು ಕಂಡಂಥ ಕನಸು ಇಲ್ಲಿ ನನಸಾಗಿದೆ. ಬೆಂಗಳೂರಿನಂಥ ನಗರದಲ್ಲೂ ನಗರದ ಸೋಂಕೇ ಇಲ್ಲದ ವಾತಾವರಣ, ಸ್ನಿಗ್ಧ ಪರಿಸರ ಇವೆಲ್ಲವನ್ನು ನೋಡುತ್ತಿದ್ದರೆ ಯಾವುದೋ ದೇವಲೋಕಕ್ಕೆ ಬಂದಂಥ ಅನುಭವವಾಗಿತ್ತು. ನಾವು ಹೋಗುವಷ್ಟರಲ್ಲಿ ಅಲ್ಲಿನ ಮಕ್ಕಳು ಯೋಗಾಭ್ಯಾಸಕ್ಕೆ ಅಣಿಯಾಗುತ್ತಿದ್ದರು. ಕ್ರಿಯೆ ಮುಗಿಯುವಷ್ಟರಲ್ಲಿ ನಮಗೆ ಅರ್ಥವಾಗಿದ್ದು ಇದೊಂದು ಹೆಣ್ಣು ಮಕ್ಕಳಿಗಾಗಿ ನಿರ್ಮಿಸಿದಂಥ ಗುರುಕುಲ. ಇಲ್ಲಿ ಶಿಸ್ತೇ ಪ್ರಧಾನ, ಹಾಗೂ ಇಲ್ಲಿನ ಮಕ್ಕಳ ಆಡುಭಾಷೆ ಸಂಸ್ಕೃತ ಅನ್ನೋದು.
ನಿಜಕ್ಕೂ ಇದೊಂದು ಮಂಗಲ ಕಾರ್ಯವೇ. ಇಲ್ಲಿನ ಹೆಣ್ಣು ಮಕ್ಕಳ ಪಾಲಿಗೆ ಈ ಶುಭಂಕರೋತಿ ಮೈತ್ರೇಯಿ ಗುರುಕುಲ ಒಂದು ಮಂಗಲ ದ್ರವ್ಯವೇ. ಬೆಳವಸಿರಿ ಮೊಳಕೆಯಲ್ಲಿ ಅಂತಾರಲ್ಲ, ಅದು ಈ ಮಕ್ಕಳನ್ನು ನೋಡಿದ್ರೆ ಸ್ಪಷ್ಟವಾಗುತ್ತೆ. ಬದುಕನ್ನು ಹೇಗೆ ರೂಪಿಸಿಕೊಳ್ಳಬೇಕು ಅನ್ನೋದನ್ನು ಇಲ್ಲಿ ಹೇಳಿಕೊಡಲಾಗುತ್ತೆ. ಇಲ್ಲಿನ ಮಕ್ಕಳಲ್ಲಿ ತಾನಾಗೆ ವಯಸ್ಸಿಗೆ ಮೀರಿದ ಪ್ರಬುದ್ಧತೆ, ಜಾಣ್ಮೆ, ಕುಶಲತೆ ಎಲ್ಲವೂ ತುಂಬಿಕೊಳ್ಳುತ್ತೆ. ಈ ಜೀವನವಾದರೂ ಎಷ್ಟು ಕಾಲ? ನೀವು ಜಗತ್ತಿಗೆ ಬಂದ ಮೇಲೆ ಏನಾದರೊಂದು ಗುರುತು ಬಿಟ್ಟು ಹೋಗಿ, ಇಲ್ಲದಿದ್ದರೆ ನಿಮಗೂ ಆ ಮರ ಕಲ್ಲುಗಳಿಗೂ ಏನು ವ್ಯತ್ಯಾಸ? ಹೋರಾಟವೇ ದೊಡ್ಡ ಪಾಠ, ಜೀವನದ ಮಹಾ ಉಪಕಾರವೇ ಹೋರಾಟ. ನಾವು ಇದರ ಮೂಲಕವೇ ಸಾಗಿ ಹೋಗಬೇಕಾಗಿದೆ. ಸ್ವರ್ಗಕ್ಕೆ ಏನಾದರೂ ದಾರಿದ್ದರೆ ಅದು ನರಕದ ಮೂಲಕ ಮಾತ್ರ. ಭವಿಷ್ಯ ಭಾರತದ ಭಾಗ್ಯವು ನಿಮ್ಮನ್ನೇ ಅವಲಂಬಿಸಿದೆ. ಹೇಳಿ ಎದ್ದೇಳಿ, ಕಾರ್ಯೋನ್ಮುಖರಾಗಿ, ಕಾರ್ಯರಂಗಕ್ಕೆ ಧುಮುಕಿರಿ, ಧುಮುಕಿರಿ, ಧುಮುಕಿರಿ. ಧನ್ಯವಾದ. ಶ್ರೀ ಶ್ರೀ ಶಂಕರರ, ಸ್ವಾಮಿ ವಿವೇಕಾನಂದರಂಥ ಮಹಾನ್ ವ್ಯಕ್ತಿಗಳ ವಿಚಾರಧಾರೆಯನ್ನು ಮಕ್ಕಳ ಮನಸ್ಸಿನಲ್ಲಿ ಬೇರೂರುವಂತೆ ಮಾಡುವ ಕಾಯಕದಲ್ಲಿ ನಿರತರಾದವರು ಈ ಆಶ್ರಮದ ಮುಖ್ಯಸ್ಥರಾದಂಥ ಪ್ರಮೋದ್ ಮಹೋದಯ. ಈ ಗುರುಕುಲ ಪ್ರಾರಂಭ ಆಗಿ ಈಗಾಗಲೇ 22 ವರ್ಷ ಆಯಿತು. ಈಗ 23ನೇ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಈ ಗುರುಕುಲದ ಸ್ಥಾಪನೆ ಮಾಡುವ ಉದ್ದೇಶ ಸ್ವಸ್ಥ ಸುಸಂಸ್ಕೃತ ಸಮಾಜ ನಿರ್ಮಾಣ ಆಗಬೇಕು. ಈ ಒಂದು ಉದ್ದೇಶ ಇರಬೇಕಾದರೆ ಇದು ಸಾಕಾರ ಆಗೋದಕ್ಕೆ ಅದಕ್ಕೆ ತಕ್ಕ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಬೇಕು. ಎಂಥ ವ್ಯಕ್ತಿಗಳಂತ ಹೇಳಿದರೆ ಅವರಲ್ಲಿ ಸಮಗ್ರವಾದಂತಹ ವ್ಯಕ್ತಿತ್ವ ವಿಕಸನ ಮೂಡಿಸುವಂತಹ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಬೇಕು. ಆ ರೀತಿಯಲ್ಲಿ ವ್ಯಕ್ತಿ ನಿರ್ಮಾಣವಾಗಬೇಕಾದರೆ ಅದಕ್ಕೆ ಸರಿಯಾದಂತಹ ಒಂದು ಶಿಕ್ಷಣ ಸಿಗಬೇಕು. ಆ ಒಂದು ಶಿಕ್ಷಣ ನಾವು ಈ ಒಂದು ಗುರುಕುಲದ ಶಿಕ್ಷಣದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಕನ್ನಡಕ್ಕಾಗಿ ಕೈ ಎತ್ತಿ, ನಿಮ್ಮ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತಿ, ಅಲ್ಲಿ ಪಾಂಚಜನ್ಯ ಮೊಳಗುತ್ತದೆ. ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಸಾಕು, ಇಂದು ಅದೇ ಗೋವರ್ಧನ ಗಿರಿಧಾರಿಯಾಗುತ್ತದೆ. ಇವರ ತಂದೆ ರಾಮದಾಸರ ಕಲ್ಪನೆಯ ಕೂಸಿದು. ಅವರ ಅಪೇಕ್ಷೆಯಂತೆ ಇದೊಂದು ಶುದ್ಧ ಗುರುಕುಲವಾಗಿ ಮೂಡಿದೆ. ಇಲ್ಲಿನ ಮಕ್ಕಳ ದಿನಚರಿಯನ್ನು ಗಮನಿಸಿಬಿಟ್ರೆ ಅದು ನಮಗೆ ಸ್ಪಷ್ಟವಾಗುತ್ತೆ. ಒಂದು ಕ್ಷಣವೂ ಬಿಡುವಿಲ್ಲದ ತತ್ವ ಕಾಯಕ ಈ ಮಕ್ಕಳದ್ದು. ಧರ್ಮ ಅನ್ನೋದು ಒಂದು ವರ್ಗಕ್ಕೆ ಸೀಮಿತ ಅಲ್ಲ, ಅದು ರಾಷ್ಟ್ರೀಯ ಏಕತಾ ಭಾವನೆ. ಹಾಗಾಗಿ ಯಾರು ಧರ್ಮವನ್ನು ಗೌರವಿಸ್ತಾ ಇದ್ದಾರೋ, ಯಾರು ಧರ್ಮವನ್ನು ಕಲಿತಾ ಇದ್ದಾರೋ, ಅವರು ರಾಷ್ಟ್ರವನ್ನು ಗೌರವಿಸ್ತಾ ಇದ್ದಾರೆ ಅಂತ. ಹಾಗಾಗಿ ಇಲ್ಲಿನ ಮಕ್ಕಳು ರಾಷ್ಟ್ರೀಯ ಭಾವೈಕ್ಯತಾ ದೃಷ್ಟಿಯಲ್ಲಿ ರಾಷ್ಟ್ರಕ್ಕೆ ಗೌರವವನ್ನು ಸಲ್ಲಿಸ್ತಾರೆ. ಆ ಗೌರವ ಹೇಗಿರುತ್ತೆ ನೋಡಿ. ಸದಾ ವತ್ಸಲೇ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ. ಮಹಾಮಂಗಲೇ ಪುಣ್ಯಭೂಮೇ ತ್ವದರ್ಥೇ ಪತತ್ವೇಷಕಾಯೋ ನಮಸ್ತೆ ನಮಸ್ತೆ. ದೇಶಪ್ರೇಮ ಮೂಡಿಸುವ ಸಲುವಾಗಿ ಇಂಥ ಚಟುವಟಿಕೆಗಳು ಅಗತ್ಯ ಅನಿಸುತ್ತೆ. ಇದಾದ ಮೇಲೆ ಮಕ್ಕಳು ಸ್ವಲ್ಪ ಕಾಲ ವೇದಾಭ್ಯಾಸವನ್ನು ಮಾಡ್ತಾರೆ. ಈ ಗುರುಕುಲದ ವಿಶಿಷ್ಟತೆ ಏನು ಅಂತಂದರೆ ಇಲ್ಲಿನ ಮಕ್ಕಳು ಸಂಸ್ಕೃತವನ್ನು ಮಾತಾಡ್ತಾರೆ. ಅವರ ಆಡು ಭಾಷೆಯೇ ಸಂಸ್ಕೃತ. ಅವರು ಇಲ್ಲಿ ಸಂಸ್ಕೃತವನ್ನು ಕಲಿತಾರೆ, ವೇದವನ್ನು ಕಲಿತಾರೆ, ಇತರೆ ಅಭ್ಯಾಸಗಳನ್ನು ಮಾಡ್ತಾರೆ. ಆದರೆ ಅವರು ಮಾತನಾಡುವಂತಹ ಸಂಸ್ಕೃತವನ್ನು ಕೇಳುವುದೇ ಕರ್ಣಾನಂದ. ಅವರನ್ನೇ ಮಾತಾಡ್ಸೋಣ. ಸಹೋದರಿಯ ನಮಸ್ಕಾರ. ಭವತ್ಯಾಹ ನಾಮ ಕಿಂ? ಮಮ ನಾಮ ಸರ್ವಮಂಗಳ. ಭವತ್ಯಾ? ಮಮ ನಾಮ ಕೃತಿಕಾ. ಮಮ ನಾಮ ಸೋನಿಕಾ. ಮಮ ನಾಮ ಮಾನಸ. ಮಮ ನಾಮ ತೇಜಸ್ವಿನಿ. ಮಮ ನಾಮ ಅರ್ಚನಾ. ಮಮ ನಾಮ ಸ್ಪಂದನ. ಮಮ ನಾಮ ಸೌಂದರ್ಯ. ಮಮ ನಾಮ ನಿವೇತ. ಮಮ ನಾಮ ತುಂಗ. ಮಮ ನಾಮ ಅರ್ಪಿತ. ಮಮ ನಾಮ ಗಂಗಾ. ಮಮ ನಾಮ ರೋಹಿಣಿ. ಮಮ ನಾಮ ಗೀತಾಶ್ರೀ. ಸರ್ವಾಹ ಅತ್ರ ಕಿಂ ಕುರುವಂತಿ? ವಯಂ ಅತ್ರ ವೇದ ಮಂತ್ರಾನ್ ಪಠಾಮಃ. ಆಂ, ಆರಂಭಂ ಕುರುವಂತು. ಭದ್ರಂ ಕರಣೇ ಭಿಶೃಣುಯಾಮ ದೇವಾಃ. ಓಂ ಭದ್ರಂ ಕರಣೇ ಭಿಶೃಣುಯಾಮ ದೇವಾಃ.
ನೋಡಿದ್ರಲ್ಲ ಮಕ್ಕಳ ಸ್ವಾಧ್ಯಾಯ ಕ್ರಮ, ಸ್ವಾಧ್ಯಾಯವೂ ಕೂಡ ಮಕ್ಕಳಲ್ಲಿ ನಿಷ್ಠೆಯನ್ನು ಬೆಳೆಸಲಿಕ್ಕೆ ಇರುವಂಥ ಒಂದು ಸಾಧನವೇ. ಈ ಗುರುಕುಲದಲ್ಲಿ ಕಲಿಯುವಂಥ ಶಿಕ್ಷಣಕ್ಕೂ ಲೌಕಿಕ ಬದುಕಲ್ಲಿ ಕಲಿಯುವಂಥ ಶಿಕ್ಷಣಕ್ಕೂ ಏನು ವ್ಯತ್ಯಾಸ ಇರುತ್ತೆ? ಇಲ್ಲಿ ಕಲಿತಂಥ ಮಕ್ಕಳು ಹೊರಗಿನ ಸಮಾಜಕ್ಕೆ ಹೊಂದಿಕೊಳ್ತಾರಾ? ಇಲ್ಲಿನ ಶಿಕ್ಷಣ ಅಷ್ಟು ವ್ಯವಸ್ಥಿತವಾಗಿರುತ್ತಾ?